in the previous class we have to studied about this chapter, that is our clothes. Okay, in that we have to learnt about the types of clothes. Do you remember that? Rainy season, summer season and winter season clothes. Types of clothes. Do you know that? Yes. Next, in this class, today's class, I will do where do we get the cloth from? ಎಲ್ಲಿಂದ ನಮಗೆ cloth ಬರುತ್ತೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. Okay. First, the materials that we use to make cloths comes from the both the plants and animals. Okay. Materials comes from plants and animals. Okay. ಗಿಡಗಳಿಂದ ಹಾಗೂ ಮತ್ತೆ ಅನಿಮಲ್ಸ್ ಪ್ರಾಣಿಗಳಿಂದ ನಮಗೆ ಕ್ಲಾತ್ಸ್ ಬರುತ್ತೆ. ಓಕೆ, ವಿ ಗೆಟ್ ಕಾಟನ್ ಫ್ರಮ್ ದ ಕಾಟನ್ ಪ್ಲಾಂಟ್. ಎಲ್ಲಿಂದ ಬರುತ್ತೆ ಕಾಟನ್? ನಮಗೆ ಕಾಟನ್ ಬಟ್ಟೆಗಳು, ಕಾಟನ್ ಕ್ಲಾತ್ಸ್ ಫ್ರಮ್ ಕಾಟನ್ ಪ್ಲಾಂಟ್. ಓಕೆ, ವಿ ಗೆಟ್ ದ ಕಾಟನ್ ಕ್ಲಾತ್ಸ್ ಫ್ರಮ್ ದ ಕಾಟನ್ ಪ್ಲಾಂಟ್. ಓಕೆ, ಸಿ ಕಾಟನ್ ಬಟ್ಟೆಗಳನ್ನು ನಾವು ಕಾಟನ್ ಗಿಡದಿಂದ, ಅಂದ್ರೆ ಹತ್ತಿ, ಕಾಟನ್ ಅಂದ್ರೆ ಹತ್ತಿ, ಹತ್ತಿ ಬಟ್ಟೆಗಳನ್ನು ನಾವು ಹತ್ತಿ ಗಿಡದಿಂದ ತಗೊಳ್ತೇವೆ. ಓಕೆನಾ, ನೋಡಿ ಇಲ್ಲಿ ಹತ್ತಿಯಿಂದ ಇಲ್ಲಿದೆ, ಈ ಹತ್ತಿಯಿಂದ ನಾವು ಹತ್ತಿ ಬಟ್ಟೆಗಳನ್ನ ತಯಾರಿಸ್ತೀವಿ. ಓಕೆನಾ, ವಿ ಗೆಟ್ ಎ ಕಾಟನ್ ಕ್ಲಾತ್ ಫ್ರಮ್ ದ ಕಾಟನ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ವಿ ಗೆಟ್ ವೂಲ್ ಫ್ರಮ್ ದ ಹೇರ್ ಆಫ್ ಅನಿಮಲ್ಸ್ ಸಚ್ ಆಸ್ ಶೀಪ್, ಗೋಟ್ಸ್, camels and rabbits. We use wool to make woolen cloths such as sweaters, scarves, socks, caps, shawls, coats and gloves. See, we have to animal inda yave animal inda namge wool barutte unne battegalu anta karithivi. Okay, wool. ಊಲ್ ಕ್ಲಾತ್ ನ ಎಲ್ಲಿಂದ ತಗೊಂತೀವಿ? ಕ್ಯಾಮಲ್, ಕ್ಯಾಮಲ್ಸ್ ಮತ್ತೆ ಶೀಪ್ಸ್, ಗೋಟ್ಸ್, ಶೀಪ್ಸ್, ಗೋಟ್ಸ್ ಅಂಡ್ ರಾಬಿಟ್ಸ್. ಓಕೆ, ವಿ ಹ್ಯಾವ್ ಟು ಗೆಟ್ ದ ಊಲ್ ಫ್ರಮ್ ಕ್ಯಾಮಲ್, ಶೀಪ್ಸ್, ಗೋಟ್ಸ್ ಅಂಡ್ rabbits. Okay, then we have to made the woolen cloths. Okay, from using these animals wool. Okay, then we have to make the cloths such as sweaters, scarves, socks, caps, coats and gloves. ಏನಿದು ನೀವು ಹಾಕೊಳ್ಳುವಂತಹ ಸ್ವೆಟರ್ಸ್ ಆಗಿರ್ಬೋದು, ಸ್ಕಾರ್ಫ್ಸ್ ಆಗಿರ್ಬೋದು, ಸಾಕ್ಸ್, ಕ್ಯಾಪ್ಸ್ ಮತ್ತೆ ಶಾಲ್, ಕೋಟ್ಸ್, ಗ್ಲೌಸಸ್, ಕೈಗೆ ಹಾಕೊಳ್ಳೋಂಥ ಗ್ಲೌಸು, ಕೋಟ್ಸ್, ಇವೆಲ್ಲ ಎಲ್ಲಿಂದ ಬರುತ್ತೆ ನಮಗೆ? ಈ ಪ್ರಾಣಿಗಳ ಉಣ್ಣೆಯಿಂದ ನಮಗೆ ಬರುತ್ತೆ. ಓಕೆ, ಇದರಿಂದ ನಮಗೆ ಏನೇನು ತಯಾರು ಮಾಡ್ತಾರೆ? ಕೋಟ್ಸ್, ಸ್ಕಾರ್ಫ್ಸ್, ಶಾಲ್ಸ್ ಮತ್ತು ಸ್ವೆಟರ್ಸ್, ಗ್ಲೌಸಸ್, ಇದನ್ನೆಲ್ಲ ಉಣ್ಣೆ ಬಟ್ಟೆಗಳಿಂದ ತಯಾರು ಮಾಡ್ತಾರೆ. ಓಕೆ, ನೀವು ಚಳಿಗಾಲದಲ್ಲಿ ಈ ಬಟ್ಟೆಗಳನ್ನ ಯೂಸ್ ಮಾಡಿದರೆ ನಿಮ್ಗೆ ಏನಾಗುತ್ತೆ? ತುಂಬ ಬೆಚ್ಚನೆಯ ವಾತಾವರಣ ಆಗುತ್ತೆ. ಇಟ್ ಗಿವ್ಸ್ ಎ ವಾರ್ಮ್. ಓಕೆ, ಲುಕ್ ಹಿಯರ್, ದೀಸ್ ಅನಿಮಲ್ಸ್ ಆರ್ ಗಿವ್ ದ ವೂಲ್. ಓಕೆ, ಇವೇನು ಕೊಡುತ್ತೆ ನಮಗೆ? ವೂಲ್, ಉಣ್ಣೆಯನ್ನು ಕೊಡುತ್ತೆ. ಇದರಿಂದ ನಮಗೆ ಸ್ವೆಟರು, ಸಾಕ್ಸು, ಈ ಥರ ಬಟ್ಟೆಗಳು ಬರುತ್ತೆ, ಉಣ್ಣೆ ಬಟ್ಟೆಗಳು. ಓಕೆ, ದೆನ್ ವಿ ಗೆಟ್ ಸಿಲ್ಕ್ ಫ್ರಮ್ ಸಿಲ್ಕ್ ವಾರ್ಮ್ಸ್. ಸಿಲ್ಕ್, ಡು ಯು ನೋ ದ ಸಿಲ್ಕ್ಸ್? ಸಿಲ್ಕ್ ಅಂದರೆ ರೇಷ್ಮೆ. ಓಕೆ, ಸಿಲ್ಕ್, ಸಿಲ್ಕ್ ಬಟ್ಟೆಗಳನ್ನು ನಾವು ಯಾವುದರಿಂದ ಪಡ್ಕೊಳ್ತೀವಿ? ಸಿಲ್ಕ್ ವಾರ್ಮ್, ರೇಷ್ಮೆ ಹುಳ. ಓಕೆ, ರೇಷ್ಮೆ ಹುಳುವಿನಿಂದ ನಾವು ಏನು ತಿಳ್ಕೊತೀವಿ, ಸಾರಿ ಏನು ತಗೊಳ್ತೀವಿ? ರೇಷ್ಮೆ ಬಟ್ಟೆಗಳನ್ನು ಮಾಡ್ತೀವಿ. ರೇಷ್ಮೆ ಹುಳುವಿನಿಂದ ರೇಷ್ಮೆ ಬಟ್ಟೆಗಳನ್ನು ತಯಾರಿಸ್ತೀವಿ. ಸಿಲ್ಕ್ ಈಸ್ ಯೂಸ್ಡ್ ಟು ಮೇಕ್ ಸ್ಯಾರೀಸ್, ಶರ್ಟ್ಸ್, ಕುರ್ತಾಸ್, ಸ್ಕಾರ್ಫ್ಸ್ ಆ್ಯಂಡ್ ನೆಕ್ ಟೈಸ್. ಓಕೆ, ದ ಸ್ಕಿನ್ ಆಫ್ ಸಮ್ ಡೆಡ್ ಅನಿಮಲ್ಸ್ ಇಸ್ ಯೂಸ್ಡ್ ಟು ಮೇಕ್ ಲೆದರ್. ವಿ ಯೂಸ್ ಲೆದರ್ ಟು ಮೇಕ್ ಜಾಕೆಟ್ಸ್, ಟ್ರೌಸರ್ಸ್, belts, shoes and bags and wallets. Look here, silk inda navu en martivi? Silk andre reshme, reshme inda reshme sire hagu reshme battegalu, kurtagalu hage scarves matte neck ties anna navu
ಏನು ಬರುತ್ತೆ ನಮಗೆ ಸತ್ತಿರುವಂತಹ ಪ್ರಾಣಿಗಳು ಸತ್ತಿರುವಂತಹ ಪ್ರಾಣಿಗಳ ಸ್ಕಿನ್ ನಿಂದ ನಾವು ಏನು ತಗೊಂತೀವಿ ಡೆಡ್ ಅನಿಮಲ್ ಸ್ಕಿನ್ ವಿ ಹ್ಯಾವ್ ಟು ಮೇಕ್ ದ ವಿ ಹ್ಯಾವ್ ಟು ಮೇಕ್ ದ ಕ್ಲಾತ್ಸ್ ಲೆದರ್ ಕ್ಲಾತ್ಸ್ ಏನು ಅಂತೀವಿ ಅದರ ಚರ್ಮದಿಂದ ಸತ್ತಂತಹ ಪ್ರಾಣಿಗಳ ಚರ್ಮದಿಂದ ನಾವು ಏನನ್ನ ಮಾಡ್ತೀವಿ ಲೆದರ್ ಓಕೆ ಲೆದರ್ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ ಅಂದ್ರೆ ಲೆದರ್ ಬಟ್ಟೆಗಳು ಯಾವುವು ಅಂದ್ರೆ ಜಾಕೆಟ್ಸ್ ಆಗಿರಬಹುದು ಬೆಲ್ಟ್ಸ್ ಆಗಿರಬಹುದು ಟ್ರೌಸರ್ಸ್ ಆಗಿರಬಹುದು ಶೂಸ್ ಮತ್ತೆ ಬ್ಯಾಗ್ಸ್ ವ್ಯಾಲೆಟ್ಸ್ ಅದೆಲ್ಲ ಯಾವುದರಿಂದ ಮಾಡಿರ್ತಾರೆ ಈ ಲೆದರ್ ಇಂದ ಡೆಡ್ ಅನಿಮಲ್ಸ್ ಸ್ಕಿನ್ ಇಂದ ಮಾಡಿರ್ತಾರೆ ಲುಕ್ ಹಿಯರ್ ದಿಸ್ ಇಸ್ ದ ಸಿಲ್ಕ್ ವಾರ್ಮ್ ಸಿಲ್ಕ್ ವಾರ್ಮ್ ಓಕೆ ದಿಸ್ ಇಸ್ ಡೆಡ್ ಅನಿಮಲ್ಸ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತೀವಿ डेड एनिमल स्किन यूज बैग्स शूस स्लिपर्स वैलेट्स ना तैयार ओके आर यू अंडरस्टैंड दिस टुडेज़ क्लास व्हाट विल वी स्टडी अबाउट वेर डू वि गेट द क्लॉथ्स फ्रॉम एल्लिंद बट्टे अंत वी हैव टू गेट द क्लॉथ्स फ्रॉम एनिमल्स एंड प्लांट्स अल्ला नेनपिदेना ओके कॉटन फ्रॉम कॉटन प्लांट्स ओके नेक्स्ट वूल फ्रॉम animals goats sheep camels rabbits then silk silk cloths from the silk worm next to dead animals skin we have to make a leather alva leather products okay in the next class we have to study the further information okay this is the lesson plan for you and I have given the homework also then we have to do at your home and submit me Thank you.